नमः श्रीमदानन्दतीर्थ भगवत्पादाचार्यगुरुभ्यो नमः हरिः ओम् वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनीशं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः आचार्यः पवनोऽस्माकमाचार्याणि च भारति देवो नारायणश्रीशः देवी मङ्गलदेवता पृथ्वीमण्डलमध्यस्थाः पूर्णबोधमतानुगाः वैष्णव विष्णुहृदयाः तान्नमस्ते गुरुन् मम अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् अनवद्यात्मचारित्र्यं वारिखद्योतभास्करं विद्यामान्यगुरुं वन्दे विद्याविद्योतभास्करं बाल्यप्रभृतिमूढात्मा जनो येन सुशिक्षितः विश्वेशतीर्थगुरवे नमस्तस्मै दयालवे श्रीगुरुभ्यो नमः नमो भगवते तुभ्यं वासुदेवाय धीमहि प्रद्युम्नायानिरुद्धाय नमः सङ्कर्षणाय च भक्त्या स्तुत्या विरक्त्या भजरमलजनोन्नत्यभूत्यर्पकाय चित्यामत्यल्पभृत्येष्वपि कुजनकृतौ धत्यभूत्यजकाय कर्त्रे धर्त्रे धहर्त्रे हयमुखहरगे मुत्रपात्रे नमस्ते तस्मै कस्मै चिरस्मन्मनसि धृतकथा विस्मृतौ स्मारकाय मयि भवैर्णे मध्वरद्धन्तवनचारिणे वचो नखरिणे वादिराजकेसरिणे नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः बुधैरपि सुदुर्बोधे ग्रन्थे यन्ममताहसं तत्पारयन्तु निपुणाः गुरुपादरजः कणाः हरिः ವಾದಿರಾಜರ ಸ್ವಪ್ನ ಪದದ ಮೂರನೆಯ ನುಡಿ ಭಗವಂತನ ಉಪಾಸನೆಯ ವೈಶಿಷ್ಟ್ಯವನ್ನೇ ಮತ್ತೆ ಸ್ವಲ್ಪ ಬಿಡಿಸಿ ಹೇಳಿತು. ಕೇಳೋ ಮಾನವ, ನಾನು ಭಕ್ತರು ಪೇಳಿದಂದದಿ ನಲಿವೇನು, ಅವರನ್ನು ಲಾಲಿಸುತ್ತ ಪಾಲಿಸುವೆ, ಬಿಡನೆಂಬುದು ನಿಧಾನವಿದು. ಯಾರು ಭಗವಂತನ ಉಪಾಸನೆ ಮಾಡುತ್ತಾರೆ ಅವರ ಮಾತಿನಂತೆ ಕೆಲವೊಮ್ಮೆ ಲೋಕ ವಿಲಕ್ಷಣವಾಗಿ ಕಂಡರೂ ಕೂಡ ಪರಮಾತ್ಮ ಪ್ರವೃತ್ತಿ ಮಾಡೋದು ತನ್ನ ಭಕ್ತರ ರಕ್ಷಣೆಗೋಸ್ಕರ. ಅನೇಕ ರೀತಿ ವಿಚಿತ್ರ ಪ್ರವೃತ್ತಿಯನ್ನು ಪರಮಾತ್ಮ ಮಾಡಿ ತೋರಿಸಿದ್ದು. ಪರಮಾತ್ಮನ ಅಂತಹ ಒಂದು ಸ್ಪಷ್ಟದೃಷ್ಟಾಂತ ಶ್ರೀನಿವಾಸ ಕಲ್ಯಾಣದ ಕಥೆ. ಬಹಳ ವಿಶಿಷ್ಟವಾಗಿರತಕ್ಕಂತಹ ಕಥೆ. ಪರಮಾತ್ಮನ ಶರೀರಕ್ಕೆ ಯಾವುದೇ ರೀತಿಯ ಗಾಯ ಆಗುವುದಿಲ್ಲ, ಅವನ ದೇಹ ತುಂಡಾಗುವುದು ಅಂತಾಗಲಿ, ಗಾಯದಿಂದ ದೀರ್ಘಕಾಲ ನೋವನ್ನು ಅನುಭವಿಸೋದಾಗಲಿ, ಇದ್ಯಾವುದು ಭಗವಂತನಿಗಿಲ್ಲ. ಯಾಕೆಂದರೆ ಪಂಚಭೌತಿಕ ಶರೀರ ಆದರೆ ಅದರಲ್ಲಿ ಒಂದೊಂದು ಅವಯವಗಳ ಸಂಯೋಜನೆಗೆ ವಿಶಿಷ್ಟವಾದ ವ್ಯವಸ್ಥೆ ಇದೆ. ಆ ಪಂಚಭೂತಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಾದರೆ ಅವಯವಗಳಲ್ಲೂ ವ್ಯತ್ಯಾಸ ಆರಂಭ ಆಗುತ್ತೆ. ಅದಕ್ಕೆ ಸ್ಪಷ್ಟ ದೃಷ್ಟಾಂತಗಳು ಎರಡು, ಒಂದು ಸ್ಲಿಪ್ ಡಿಸ್ಕ್ ಆಗೋದು, ಇನ್ನೊಂದು ಫ್ರೋಜನ್ ಶೋಲ್ಡ್. ಎರಡು ಬಹಳ ವಿಶಿಷ್ಟವಾದ ಅನುಭವ ಅನೇಕರಿಗೆ ಆಗಿರುತ್ತೆ. ಇದ್ದಕ್ಕಿದ್ದಾಗೆ ಕೈ ಎತ್ತಲಕ್ಕಾಗೋಲ್ಲ, ಭಾರ ಆಗುತ್ತೆ. ಯಾಕೆ?
ಭುಜದಲ್ಲಿ ವ್ಯತ್ಯಾಸ ಆಯಿತು. ಅಲ್ಲಿದ್ದ ವಾಯುವಿನ ಅಂಶ ಜಲಾಂಶಗಳಲ್ಲಿ ವ್ಯತ್ಯಾಸ ಆಯಿತು ಅಂತಾದರೆ ಅದು ವಿಶಿಷ್ಟ ರೀತಿಯಲ್ಲಿ ಸಂಯೋಜಿತವಾದ ಅವಯವ. ಮತ್ತೆ ಅಲ್ಲಿ ಯಾವುದೇ ರೀತಿಯ ಲಾಕಿಂಗ್ ಸಿಸ್ಟಮ್ ಆಗಲಿ ಮತ್ತೊಂದು ಇಲ್ಲ. ಎರಡು ಮೂಳೆಗಳ ಮಧ್ಯದಲ್ಲಿರುವ ಗಾಳಿಯ ಅಂಶ ಒಂದೇ ಸಮ ಇರಬೇಕು, ಜಲಾಂಶ ಒಂದೇ ಸಮ ಇರಬೇಕು. ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಾದರೆ ಎತ್ತಲಿಕ್ಕೆ ಆಗುತ್ತೆ, ಭಾರ ಆಗಿಬಿಡಿ. ಆ ಪಂಚಭೂತಗಳ ಅಂಶದ ವ್ಯತ್ಯಾಸದ ಪರಿಣಾಮ ಕ್ಲಿಪ್ಲಿಕ್ಕಾಗೋದು ಹಾಗೆ. ಬಹಳ ಸ್ವಾರಸ್ಯದ ಅಂಶ ಪ್ರತಿಯೊಂದು. ನಮ್ಮ ದೇಹವೇ ಅದ್ಭುತ. ಯಾಕೆಂದರೆ ಸುಷುಮ್ನ ನಾಡಿ, ನಾವು ಸಂಸ್ಕೃತದಲ್ಲಿ ಹೇಳುವ ಶಬ್ದ, ಅದಕ್ಕೆ ವೈಜ್ಞಾನಿಕವಾದ ಹೆಸರು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಇರೋದು ಒಂದೇ ಉದ್ದಕ್ಕಿರುವುದಲ್ಲ, ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಮಧ್ಯದ ಅಂತರ ಇದೆಯಲ್ಲ, ಅದೆಲ್ಲ ಒಂದೊಂದು ಡಿಸ್ಕ್ ವೈಜ್ಞಾನಿಕ ಹೆಸರಿನಲ್ಲಿ, ಅದಕ್ಕೆ ಡಿಸ್ಕ್ ಅಂತ ಕರೆಯುತ್ತಾರೆ. ಒಂದು ಡಿಸ್ಕಿಗೂ ಇನ್ನೊಂದು ಡಿಸ್ಕಿಗೂ ಮಧ್ಯದಲ್ಲಿ ಮತ್ತೆ ಸ್ಪೈನಲ್ ಕಾರ್ಡ್ ಬೆಳೀತಾ ಹೋಗಿ ಆ ಮಧ್ಯದ ಅವಕಾಶ ಅಥವಾ ಆಕಾಶ, ಅದರಲ್ಲಿ ಒಂದು ರೀತಿಯ ದ್ರವ ಹರಿತಾ ಇದೆ, ಜಲಾಂಶ ರಸಾಂಶ. ಆ ಜಲಾಂಶ ಗಟ್ಟಿಯಾಗಿಬಿಟ್ರೆ ಈ ನರದಲ್ಲಿ ವ್ಯತ್ಯಾಸ, ನೋವು ಆರಂಭ. ಅದರಲ್ಲೂ ಕೆಳಗಿನ ಭಾಗ ತುಂದಿ ಅಂತ ಸಂಸ್ಕೃತದ ಶಬ್ದ, ಮೂಲಾಧಾರದ ಹಿಂಬದಿಯ ಭಾಗ, ಬಹಳ ಸೂಕ್ಷ್ಮವಾಗಿ ಅತ್ಯಂತ ಮೃದುವಾಗಿರುವ ಪ್ರದೇಶ. ಅಲ್ಲಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಬಿದ್ದರೂ ಇಡೀ ದೇಹದಲ್ಲಿ ನೋವಿನ ಅನುಭವ ಆರಂಭ. ಅದು ಒಂದಕ್ಕೊಂದು ಹಾಗೆ ಅಂತರವನ್ನು ಕಾಯ್ದುಕೊಂಡಿರತಕ್ಕಂತಹ ಅಂಶ. ಅದರಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಬಿದ್ದರೆ ಅದರ ಸ್ಥಾನವೇ ಅಸ್ತವ್ಯಸ್ತ, ಡಿಸ್ಕ್ ಸ್ಲಿಪ್ ಆಗಿ ಆ ಅವಕಾಶ ಸ್ವಲ್ಪ ಅಂತರವನ್ನು ಕಳೆದುಕೊಳ್ಳುತ್ತು. ಪರಿಣಾಮ ದೇಹದ ಕೆಳಭಾಗಕ್ಕೆ ಯಾವ ಪ್ರವೃತ್ತಿಯೂ ಇಲ್ಲ, ಹೇಳಲಿಕ್ಕಾಗುವುದಿಲ್ಲ, ಕೂಡ್ಲಿಕ್ಕಾಗುವುದಿಲ್ಲ, ತಲೆಯೆಲ್ಲ ಆಲೋಚನೆ ಮಾಡಿದ ಕೆಲಸ ಕೆಳಗಿನ ಅವಯವ ಮಾಡುವುದಿಲ್ಲ, ಪೂರ್ತಿ ಕೆಳಗಿನ ಸಂಪರ್ಕವೇ ತಪ್ಪಿ ಹೋಗುತ್ತದೆ. ಇದೆಲ್ಲ ಆಗಲಕ್ಕೆ ಮೂಲ ಕಾರಣ ಪಂಚಭೂತಗಳಲ್ಲಾಗುವ ವ್ಯತ್ಯಾಸ. ಅದು ಜಲಾಂಶ ಇರಬಹುದು, ಜಲತತ್ವ ಇರಬಹುದು, ಅಗ್ನಿತತ್ವ ಇರಬಹುದು. ನೋಡಿ, ಅಗ್ನಿತತ್ವದಲ್ಲಿ ವ್ಯತ್ಯಾಸ ಆಯ್ತಾ ಇಂಡೈಜೆಷನ್ ಪ್ರಾಬ್ಲಮ್ ಶುರುವಾಗುತ್ತೆ, ಜಲತತ್ವದಲ್ಲಿ ವ್ಯತ್ಯಾಸ ಆಯ್ತಾ ದೇಹಕ್ಕೆ ಪರಿಮಿತವಾದ ಜಲ ಪ್ರಮಾಣ ಇರಬೇಕು, ಸ್ವಲ್ಪ ಕಡಿಮೆ ಆದರೆ ಡಿಹೈಡ್ರೇಷನ್, ಹೊರಗಿನಿಂದ ನೀರಿನ ಅಂಶ ಸೇರಿಸಬೇಕು ದೇಹಕ್ಕೆ, ಒಳಗಿನದ್ದನ್ನು ಸಮ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಕ್ಕೆ ಮಿತವಾದ ಜಲ ಸೇವನೆ. ಜಾಸ್ತಿ ಆದರೂ ತಡೆಯುವುದಿಲ್ಲ, ಕಡಿಮೆ ಆದರೂ ತಡೆಯುವುದಿಲ್ಲ. ಅತ್ಯಂಬುಪಾನಾಚ್ಯ ನಜೀರ್ಯತೆ ನಮ್ಮ ಅನಂಬುಪಾನಾಚ್ಯ ಸಯೇವ ದೋಷ. ನೀರು ಜಾಸ್ತಿ ಕುಡಿದ್ರೂ ಜೀರ್ಣ ಆಗಲ್ಲಂತೆ, ಕಡಿಮೆ ಕುಡಿದ್ರೂ ಜೀರ್ಣ ಆಗಲ್ಲ, ಒಂದೇ ಸಮ ಪ್ರಮಾಣದಲ್ಲಿ ಇರಬೇಕು. ತಸ್ಮಾತ್ ನರೋ ವನ್ಹಿ ವಿವರ್ಧನಾಯ ಮುಹುರ್ಮುಹುರ್ವಾರಿ ಪಿಬೇತ್ ಅಭೂರಿ. ಜಾಸ್ತಿ ನೀರು ಕುಡಿಬಾರದು, ಸ್ವಲ್ಪ ಸ್ವಲ್ಪ ಕುಡಿತಾ ಇರಬೇಕು ಮಧ್ಯ ಮಧ್ಯದಲ್ಲಿ, ಆಗಾಗ ದೇಹಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹೋಗ್ತೀವಿ. ಅದು ಹೇಗೆ ಅನ್ನೋದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡ್ತಾನೆ. ಯಥಾ ನಿರಿಂಧನೋ ವನ್ಹಿ ಅಲ್ಪೋವಾತಿ ಇಂಧನಾವೃತ. ಒಲೆಗೆ ಹೆಚ್ಚು ಸೌದೆ ತುಂಬಿದರೂ ಉರಿಯೋಲ್ಲ, ಸೌದೆ ಹಾಕದಿದ್ದರೂ ಉರಿಯಲ್ಲ. ಉರಿಬೇಕಾದ್ರೆ ಏನಾಗಬೇಕು, ಮಧ್ಯ ಮಧ್ಯದಲ್ಲಿ ಒಂದೊಂದೇ ಹಾಕ್ತಾ ಇರಬೇಕು, ಒಂದೋ ಎರಡೋ ಉರಿತಾ ಇರು. ಹಾಗೆ ದೇಹದಲ್ಲಿ ತೇಜಸ್ತತ್ವ ಕ್ರಮಬದ್ಧವಾಗಿರಬೇಕಾದ್ರೆ ನೀರು ಸ್ವಲ್ಪ ಸ್ವಲ್ಪ ಬಿಡು. ಒಂದನ್ನು ವ್ಯತ್ಯಾಸ ಮಾಡಿಕೊಂಡರೂ ಆಗುವುದಿಲ್ಲ. ಪರಮಾತ್ಮನದ್ದು ಇಂತಹ ಪಂಚಭೌತಿಕ ಶರೀರ ಅಲ್ಲ, ಹಾಗಾಗಿ ಅಲ್ಲಿ ವ್ಯತ್ಯಾಸಕ್ಕೆ ಅವಕಾಶ ಇಲ್ಲ, ಖೇದ ಭೇದಗಳಿಗೆ ಅವಕಾಶ ಇಲ್ಲ. ಮೂಳೆ ಇದ್ರೆ ಮೂಳೆ ಮುರಿಬೇಕ್ರಿ, ಮೂಳೆನೇ ಇಲ್ವಲ್ಲ. ದೇಹದಲ್ಲಿ ರಕ್ತ ಮಾಂಸಗಳಿದ್ರೆ ಅದರ ವ್ಯತ್ಯಾಸದಿಂದ ಅನಿಮಿಕ್ ಆಗಬೇಕು, ಇಲ್ಲ ಹೈ ಪ್ರೆಷರ್ ಇರಬೇಕು, ಎರಡೂ ಇಲ್ಲ. ಯಾಕೆಂದ್ರೆ ಅದು ಜ್ಞಾನಾನಂದಮಯ ಶರೀರ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋ ಅಸ್ಥಿ ಸಂಭವ. ಹಾಗಾಗಿ ಅವನಿಗೆ ಛೇದ ಭೇದಗಳಿಲ್ಲ, ಆದರೆ ತಾನು ದೇಹಕ್ಕೆ ಗಾಯ ಮಾಡಿಕೊಂಡಂತೆ ತೋರಿಸಿದ.
ಎರಡು ಸಂದರ್ಭ ಇದೆ. ಶ್ರೀನಿವಾಸನಾಗಿ ತಲೆಗೆ ಕೊಡಲಿಯ ಪೆಟ್ಟು ತಿಂದು ತೋರಿಸಿದ, ಏನು ರಕ್ತ ಹರಿಯಿತಂತೆ, ಎಷ್ಟು ಸಪ್ತ ತಾಲ ಪ್ರಮಾಣೇನ ರಕ್ತ ವೃದ್ಧಿರ ಉತ್ತರ, ಏಳು ತೆಂಗಿನ ಮರದಷ್ಟು ಎತ್ತರಕ್ಕೆ ರಕ್ತ ಚಿಮ್ಮಿತು. ಎಲ್ಲಿಂದ ಚಿಂಬಿರುತ್ತೆ, ಇಲ್ಲವೇ ಇಲ್ಲ. ತೋರಿಸಿದ, ಯಾಕೆ ಗೋಹತ್ಯೆ ಮಾಡ್ಲಕ್ಕೆ ಹೋದ್ರೆ ನಾನಾ ವಿಕಾರಗಳನ್ನು ಕಣ್ಣಿಗೆ ತೋರಿಸಿ ಪ್ರಾಣ ತೆಗೆದು ಬಿಡುತ್ತೇನೆ ಅಂತ. ಜರಾವ್ಯಾಧನಿಗೋಸ್ಕರ, ತನ್ನ ಭಕ್ತನಿಗೋಸ್ಕರ, ಸಾಮಾನ್ಯ ಅಲ್ಲ ಜರಾವ್ಯಾಧ. ಜೊತೆಗೆ ಋಷಿಗಳು ಹೇಳಿದ ಒಂದು ಮಾತನ್ನ ಪೂರ್ಣ ಮಾಡ್ಲಕ್ಕೋಸ್ಕರ, ತನ್ನವರಿಗೋಸ್ಕರ ನಲಿದಾಡಿ. ಋಷಿಗಳು ಹೇಳಿದ್ರು, ಈ ವನಕೆಯಿಂದಲೇ ಇಡೀ ಯಾದವ ಕುಲದ ನಾಶ. ವನಕೆ ಚೂರೊಂದು ಬಾಕಿ ಉಳಿದಿತ್ತಲ್ಲಿ, ಅದನ್ನೇ ಜರಾವ್ಯಾಧ ಬಾಣಕ್ಕೆ ಕಟ್ಟಿದ್ದ. ಆ ಬಾಣಕ್ಕೆ ತನ್ನ ದೇಹವನ್ನು ಗುರಿ ಮಾಡಿ ಭಗವಂತ ರಕ್ತ ಹರಿಸಿಬಿಟ್ಟಂತೆ. ಎಷ್ಟು ಸರೋವರ ತುಂಬುವಷ್ಟು, ಎಲ್ಲಿಂದ ಬರಬೇಕು ಅಷ್ಟೊಂದು ರಕ್ತ? ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಬರೆಯುತ್ತಾರೆ ಭಾಗವತದಲ್ಲಿ, ಭಗವಂತನ ಶರೀರದಿಂದ ರಕ್ತ ಬಂತು ಅಂತ ತಿಳ್ಕೊಳ್ಳಬೇಡಿ. ಬಾಣ ತಾಗುವಾಗ ತನ್ನಂತೆ ಇರೋ ಪಂಚಭೌತಿಕ ಶರೀರವನ್ನಿಟ್ಟ, ಅದರಿಂದ ರಕ್ತ ಹರಿಯಿತು, ಪರಮಾತ್ಮನ ಶರೀರದಿಂದಲ್ಲ. ಹಾಗಾಗಿ ತನ್ನವರಿಗೋಸ್ಕರ ಅವರು ಹೇಳಿದಂತೆ ನಲಿದು ಕುಣಿದು ತೋರುತ್ತಾನೆ. ದ್ರೋಣಧರ ಗಂಧರ್ವ ದಂಪತಿಗಳು ಪರಮಾತ್ಮನ ಪುಟ್ಟ ಮಗುವಿನಂತೆ ಎತ್ತಿ ಮುದ್ದಾಡಬೇಕು ಅಂದ್ರು. ಅವರನ್ನ ಯಶೋಧಾನಂದ ಗೋಪರಾಗಿ ಹುಟ್ಟಿಸಿದ, ತಾನು ಅವರ ಮನೆಯಲ್ಲೇ ಬಾಲ್ಯ ಕಳೆದ ಪರಮಾತ್ಮ. ನನ್ನವರಿಗಾಗಿ ಅವರಂತೆ ನಲಿವೆ, ಬಹಳ ಸ್ಪಷ್ಟವಾದ ಮಾತು. ಕೇಳು ಮಾನವ, ನಾನು ಭಕ್ತರು ಪೇಳಿದಂದದಿ ನಲಿವೇನು, ಅವರನ್ನು ಲಾಲಿಸುತ್ತ ಪಾಲಿಸುತ್ತ ಬಿಡೆನು ಎಂಬುದು ಇದು ನಿಧಾನ. ಯಾಕೆಂದ್ರೆ ಅವರೆಲ್ಲ ಭಕ್ತಿಯಿಂದ ಉಪಾಸನೆ ಮಾಡಿದವರು, ಪರಮಾತ್ಮ ತಾನೇ ಒಂದು ಪ್ರತಿಜ್ಞೆ ಮಾಡಿ ಕೂತಿದ್ದಾರೆ. ಯಾರು ಭಕ್ತಿಯಿಂದ ನನ್ನ ಉಪಾಸನೆ ಮಾಡ್ತಾರೆ, ಮತ್ತೇನು ಕೊಡೋದು ಬೇಡ, ಒಂದು ತುಳಸೀದಳ ಕೃಷ್ಣಾರ್ಪಣೆ ಅಂದ್ರೆ ಸಾಕು, ಉಂದ ಭವಿಷ್ಯೋತ್ತರ ಪುರಾಣದ್ದೇ ಮಾಡ. ತುಳಸೀದಳ ಮಾತ್ರೇಣ ಮಾಮಕೇನೈವ ಯಃಪುಮಾನ್ ಪೂಜೆಯೇ ಭಕ್ತಿಭಾವೇನ ಸಂರಕ್ಷಾಮೀತಿ ಮತ್ಪಣ. ಭಕ್ತಿಯಿಂದ ತುಳಸಿಯನ್ನಿಟ್ಟು ಕೃಷ್ಣಾರ್ಪಣ ಅಂದ್ರೆ ಸಾಕು, ಅವರನ್ನ ನಾನು ರಕ್ಷಣೆ ಮಾಡ್ತೇನೆ, ಇದು ನನ್ನ ಶಪಥ ಅಂದ ಪರಮಾತ್ಮ. ಮತ್ಪಣ ಅದನ್ನ ಮಾಡಿ ತೋರಿಸಿದ. ನೀನು ಬೇಕು ಅಂತ ನಂಬಿದವರಿಗಾಗಿ ಅವರ ರಕ್ಷಣೆಗೋಸ್ಕರ ಅನೇಕ ರೀತಿಯಲ್ಲಿ ಉಪಾಯಗಳು ಮಾಡಿದ್ದ, ರಕ್ಷಣೆ ಮಾಡಿದೆ. ಲಾಲಿಸುತ್ತ ಪಾಲಿಸುತ್ತ ಎರಡು ಶಬ್ದವೂ ಇದೆ, ಗಮನಿಸ್ಬೇಕು. ಅವರು ಹೇಳಿದ್ದನ್ನ ನಾನು ಕೇಳುತ್ತೇನೆ, ಅವರ ರಕ್ಷಣೆಗಾಗಿ ಸದಾ ಸಿದ್ಧನಾಗಿರುತ್ತೇನೆ. ಎಷ್ಟರ ಮಟ್ಟಿನ ರಕ್ಷಣೆ ಮಾಡುತ್ತಾನೆ ಭಗವಂತ, ಅರ್ಜುನನನ್ನ ಉಳಿಸೋದಕ್ಕೋಸ್ಕರ, ಭೀಷ್ಮರ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ರಥದ ಚಕ್ರ ಕೈಯಲ್ಲಿ ಹಿಡ್ಕೊಂಡ. ಸ್ವನಿಯಮ ಅಪಹಾಯ ಮತ್ಪ್ರತಿಜ್ಞಾಮೃತಮಧಿಕರ್ತು ಅವಪ್ಲುತೋ ರಥಸ್ಥ ರಥಚರಣ ಕರೋಭ್ಯಯನ್ ಮಮಾಗ್ರೆ ಹರಿರಿವ ಹಂತುಮಿಭಂ ಗತೋತ್ತರೀಯ ಅಂತ ಭೀಷ್ಮರ ಬಹಳ ಸುಂದರವಾದ ಸ್ತೋತ್ರ. ಪ್ರಥಮ ಸ್ಕಂದದ ಪ್ರಧಾನವಾದ ಘಟ್ಟ ಎರಡು, ಒಂದು ಕುಂತಿ ಮಾಡಿದ ಕೃಷ್ಣನ ಸ್ತೋತ್ರ, ಮತ್ತೊಂದು ಭೀಷ್ಮರು ಮಾಡಿದ ಸ್ತೋತ್ರ. ಭೀಷ್ಮಸ್ತವರಾಜ ಅಂತಲೇ ಪ್ರಸಿದ್ಧ ನೋಡಿ. ಸ್ತೋತ್ರಗಳಿಗೆ ಹೆಸರಿಡುವಾಗ ಬಹಳ ಎಚ್ಚರಿಕೆಯಿಂದ ಇಡುತ್ತಾರೆ. ಇದು ಬರೀ ಸ್ತೋತ್ರ ಅಲ್ಲ, ಎಲ್ಲ ಸ್ತೋತ್ರಗಳಿಗೆ ರಾಜ ಇದು. ಭೀಷ್ಮರು ಮಾಡಿದ ಸ್ತೋತ್ರ ಅದು ಸ್ತವ ರಾಜ. ವಿಷ್ಣು ಸಹಸ್ರನಾಮಕ್ಕೂ ಹೆಸರಿಲ್ವಲ್ರಿ, ರಾಜ ಅಂತ ಯಾವತ್ತರ ಕರೆದಿದ್ದೇನ? ಅದನ್ನೇ ಪರಮಾತ್ಮನದ್ದೇ ಸಾವಿರ ಹೆಸರು ಹೇಳಿದೆ. ಇಲ್ಲಿ ಕೃಷ್ಣನೊಬ್ಬನದ್ದೇ ಸ್ತೋತ್ರ ಭೀಷ್ಮರು ಮಾಡಿ, ಆದ್ರೆ ಅದು ಸ್ತವ ರಾಜ. ಯಾಕೆಂದ್ರೆ ಪರಮಾತ್ಮನಿಗಿರುವ ಭಕ್ತ ವಾತ್ಸಲ್ಯವನ್ನ ಭಕ್ತ್ಯ ವಾತ್ಸಲ್ಯವನ್ನ ಬಹಳ ಚೆನ್ನಾಗಿ ತೋರಿಸಿಕೊಟ್ಟ ಸ್ತೋತ್ರ. ಭೀಷ್ಮರಂತಾರೆ, ನನ್ನ ಮೇಲೆ ಎಷ್ಟು ಕರುಣೆ ನಿನಗೆ, ಯಾಕೆಂದ್ರೆ ನಾನೇನೋ ನಿನ್ನ ವಿಶೇಷ ಉಪಾಸನೆ ಮಾಡಿದವನಲ್ಲ, ನಿನ್ನ ಶತ್ರು ಪಕ್ಷದಲ್ಲಿ ಕೂತ್ಕೊಂಡಿದ್ದೀನಿ.
ಇನ್ನ ಭಕ್ತರಿಗೆ ಮೇಲಿಂದ ಮೇಲೆ ಅವಮಾನ ಆದರೂ ಅದನ್ನ ಪ್ರತಿಭಟಿಸದೆ ಕೂತವನ. ದುರ್ಯೋಧನ ಪಾಂಡವರಿಗೆ ಎಷ್ಟು ಅನ್ಯಾಯ ಮಾಡಿದರೂ ಬಾಯಿಸ್ಕೊಂಡಿದ್ದವರು ಭೀಷ್ಮರು. ಹೌದವ್ರ ದ್ರೌಪದಿಗೆ ರಾಜ್ಯಸಭೆಯಲ್ಲಿ ಅವಮಾನ ಆಗಿ ದ್ರೌಪದಿಯ ಪ್ರಶ್ನೆ ಕೇಳಿದರೂ ಕೂಡ ಭೀಷ್ಮರಂದ್ರು ಇಲ್ಲಿ ನೀನು ಕೇಳೋ ಹಾಗಿಲ್ಲ, ನಾನು ಹೇಳೋ ಹಂಗಿಲ್ಲ, ಬಾಯಿಸ್ಕೊಂಡು ಕೂತಿ ಏನು ಉತ್ತರ ಕೊಡಲಿಲ್ಲ. ಆದರೆ ಪರಮಾತ್ಮ ಅವರ ಮಾತನ್ನು ನಡೆಸಿದ್ನಂತೆ. ಅದಕ್ಕೆ ಅವರು ಹೇಳುತ್ತಾರೆ, ಮತ್ಪ್ರತಿಜ್ಞಾಮೃತ ಅಧಿಕರ್ತ. ಯಾರೋ ಒಳ್ಳೆ ಶ್ರೇಷ್ಠರಾದ ವ್ಯಕ್ತಿಗಳು ಪ್ರತಿಜ್ಞೆ ಮಾಡಿದ್ರು, ಅದನ್ನ ಪೂರ್ಣ ಮಾಡಲಕ್ಕೋಸ್ಕರ ಪರಮಾತ್ಮ ಇಂತಹ ಕೆಲಸ ಮಾಡಿದ. ಸರಿ, ಅವರು ಶ್ರೇಷ್ಠರು, ನಾನು ಶ್ರೇಷ್ಠ ಅಲ್ಲ, ಅಯೋಗ್ಯ. ಯಾಕೆಂದ್ರೆ ಬೇರೆ ಯಾರಿಗೋ ಅವಮಾನ ಆಗಿದ್ರು ತೆಗೆದುಕೊಳ್ಳಬಹುದು, ಭಾರತೀ ದೇವಿಗಾದ ಅವಮಾನ. ಭಾರತೀ ದೇವಿ ದೇವತಾ ರೀತಿಯಿಂದ ಒಂದು ಕಡೆ ಇರಲಿ, ನನ್ನ ವಂಶದ ಹಿರಿಯ ಸೊಸೆ, ಕುರುಕುಲದ ಹಿರಿಯ ಸೊಸೆ ದ್ರೌಪದಿ, ರಾಜ್ಯಸಭೆಯಲ್ಲಿ ಅವಳಿಗೆ ಅವಳಿಗಿಂತ ಚಿಕ್ಕವನಾದ ಅವಳ ಮೈದುನನಾದ ದುಶ್ಯಾಸನ ಮಾಡಿದ ಅವಮಾನ, ಪ್ರತಿಭಟನೆ ಮಾಡದೆ ಬಾಯಿ ಮುಚ್ಚಿಕೊಂಡು ಕೂತಿದ್ದೆ. ಮನೆಯ ಹಿರಿಯನಾಗಿ ಮಾಡಬಹುದಾದ ಕೆಲಸವೋ? ಆಗಲೂ ಸುಮ್ಮನಿದ್ದಿ. ದ್ಯೂತ ಸಭೆಯಲ್ಲಿ ನಿನ್ನನ್ನೇ ದುರ್ಯೋಧನ ಅವಮಾನ ಮಾಡಿದ್ದ. ಯಾಕೆಂದರೆ ದ್ರೌಪದಿ ಪಾಂಡವರು ಎಲ್ಲರನ್ನ ಹೀಯಾಳಿಸಿ ಮಾಡಿದ ಒಂದು ಅವಮಾನಕರವಾದ ಮಾತನ್ನಾಡಿದ. ಏನು ಇನ್ನುಳಿದದ್ದ್ಯಾರು? ನಿನ್ನ ಕೃಷ್ಣ ಅಲ್ವಾ, ಅವನನ್ನು ಪಣಕ್ಕಿಟ್ಟು ಬಿಡ್ತೀಯ? ಈ ಮಾತನ್ನು ದುರ್ಯೋಧನ ಕೇಳಿದಾಗಲೂ ಭೀಷ್ಮರು ಮಾತಾಡಲಿಲ್ಲ. ಇಷ್ಟು ಅವಮಾನ ಆದಾಗಲೂ ಬಾಯಿ ಮುಚ್ಚಿಕೊಂಡಿದ್ದ ನಾನು ದುರ್ಯೋಧನನಿಗೋಸ್ಕರ ಒಂದು ಮಾತಾಡಿದೆ, ನಾಳೆ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿದ್ಬಿಡ್ತೀನಿ, ಅದನ್ನ ನಡೆಸಿಕೊಟ್ಟಿಯಲ್ಲ. ಇದಕ್ಕಿಂತ ಕರುಣೆ ಬೇಕಾ? ಯಾಕೆ? ಒಂದೇ ಒಂದು ಕಾರಣ, ನಿನ್ನನ್ನ ನಂಬಿದ್ದ. ಭೀಷ್ಮರಂದ್ರೆ ಕೃಷ್ಣ ನೀನಿದ್ದಿ ಪಾಂಡವರ ರಕ್ಷಣೆಗೆ, ನೀನಿದ್ದದ್ದರಿಂದ ನಾವು ಧೈರ್ಯವಾಗಿ ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಮಾಡ್ತೀವಿ, ಚಿಂತೆ ಇಲ್ಲ. ಯಾಕೆಂದ್ರೆ ಪಾಂಡವರನ್ನ ನೀನು ರಕ್ಷಣೆ ಮಾಡ್ತಿ ಅಂತ ನಮಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನ ಪರಮಾತ್ಮ ಸತ್ಯ ಮಾಡಿ ತೋರಿಸಿದ ಅನೇಕ ಉಪಾಯ. ಹಾಗಾಗಿ ಅರ್ಜುನ ಅಂದ, ಕೃಷ್ಣ ನೀನಿದ್ರೂ ಸಾಕು, ಯುದ್ಧ ಮಾಡದಿದ್ರೂ ಪರವಾಗಿಲ್ಲ, ನೀನಿದ್ರೆ ನಾವು ಯುದ್ಧ ಗೆಲ್ತೇವೆ. ನಂಬಿ ಆಡಿದ ಮಾತಲ್ವ? ಅದಕ್ಕೋಸ್ಕರ ಪರಮಾತ್ಮ ಅಂದ, ನಾನು ನಿಮ್ಮನ್ನು ಉಳಿಸ್ತೇನೆ. ಆ ಮಾತನ್ನ ಲಾಲಿಸಿದ, ಪಾಂಡವರನ್ನ ಪಾಲಿಸಿದ. ಬಹಳ ಅದ್ಭುತವಾದ ಮಾತು. ಅದಕ್ಕೆ ಪರಮಾತ್ಮನ ಕಾರುಣ್ಯವನ್ನು ತಿಳ್ಕೊಳ್ಬೇಕಾ? ಎರಡನ್ನ ಅನಲೈಸ್ ಮಾಡ್ತಾ ಹೋಗ್ರಿ ಸಾಕು ಅಂತಾರೆ ಜಗನ್ನಾಥದಾಸರು. ಬಹಳ ಸೊಗಸಾಗಿ ಹೇಳುತ್ತಾರೆ, ಎರಡು ವಿಷಯ ಇಟ್ಟುಕೊಳ್ಳ್ರಿ. ಪರಮಾತ್ಮನ್ನ ನಂಬಿದ್ರೆ ಏನು ಸಿಗ್ತದೆ, ನಂಬದಿದ್ರೆ ಏನು ಸಿಗ್ತದೆ? ಪಾಂಡವರು ಕೌರವರು ಇಬ್ಬರಿಗೆ ಏನೇನು ಸಿಕ್ಕಿದೆ ನೋಡ್ಬಿಟ್ರಿ. ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿದ್ದಂತೆ ಕೊಡುತ್ತಿದ್ದ. ಎರಡನ್ನ ನೋಡಿಕೊಂಡ್ರೆ ಸ್ಪಷ್ಟ. ಆದಿರಾಜರ ಮಾತನ ಹಿನ್ನೆಲೆಯಲ್ಲೇ ಜಗನ್ನಾಥದಾಸರು ಹೇಳಿದಂತಹ ಮಾತದು. ಹಾಗಾಗಿ ನನ್ನ ಭಕ್ತರು ಬೇಡಿದ್ದನ್ನ ಕೇಳುತ್ತೇನೆ, ಅದರಂತೆ ನಡೆದು ತೋರಿಸ್ತೇನೆ, ನಡೆದು ನನ್ನವರನ್ನ ರಕ್ಷಣೆ ಮಾಡ್ತೇನೆ. ಯಾಕೆಂದ್ರೆ ಪರಮಾತ್ಮ ಚಕ್ರ ಹಿಡಿಯದೇ ಇದ್ದಿದ್ದರೆ ಭೀಷ್ಮರ ಬಗ್ಗೆ ದುರ್ಯೋಧನನಿಗೆ ಅಪನಂಬಿಕೆ ಶುರುವಾಗ್ತದೆ. ಆಗ ಭೀಷ್ಮರನ್ನೂ ಸೈನ್ಯದಲ್ಲಿಟ್ಟು ಅವರಿಂದ ಸೇನಾಪತಿ ಪಟ್ಟವನ್ನ ಬೇರೆಯವರಿಗೆ ಕೊಟ್ಟಿದ್ದರೆ ಪಾಂಡವರು ಭೀಷ್ಮರನ್ನು ಎದುರಿಸುವುದು ಕಷ್ಟ ಆಗ್ತದೆ. ಸೇನಾಪತಿಯಾಗಿ ಮಾಡಿದ ಪ್ರತಿಜ್ಞೆ ಪಾಂಡವರನ್ನ ಮುಟ್ಟವಲ್ಲ, ಸೇನಾಪತಿ ಅಲ್ಲ ಈಗ ಸಂಹಾರ ಮಾಡಿ ಅಂತ ದುರ್ಯೋಧನ ಕೇಳಿದ್ದಾರೆ. ನಾವು ಒಂದೇ ಮುಖದಲ್ಲಿ ಹೋಗ್ತಾ ಇದ್ದೇವೆ ಮಹಾಭಾರತಕ್ಕೆ. ಕೆಲವು ಬೇರೆ ಮುಖಗಳಿದ್ದಾವೆ, ಆ ಮುಖದಿಂದ ಚಿಂತನೆ ಮಾಡಲಿಕ್ಕೆ ಹೋಗ್ಲೇ ಇಲ್ಲ ನಾವು. ಅಕಸ್ಮಾತ್ ಭೀಷ್ಮರ ಮಾತನ್ನ ಕೃಷ್ಣ ನಡೆಸದೆ ಇದ್ದಿದ್ದರೆ ಏನಾಗ್ತಾ ಇತ್ತು? ತಲೆ ಕೆಡಿಸ್ಕೊಳ್ಳಿಲ್ಲ. ಭೀಷ್ಮರು ಹೇಳಿದ್ರು, ಪರಮಾತ್ಮ ಚಕ್ರ ರಥದ ಚಕ್ರ ಹಿಡಿದ, ಭೀಷ್ಮರು ಒಪ್ಪಿಕೊಂಡು ಬಿಟ್ರು. ಏ ರಥಚಕ್ರ ಹಿಡಿಯದೇ ಇದ್ರೆ ಏನಾಗ್ತಿ? ಭೀಷ್ಮರು ಹೇಳಿದ್ರಪ್ಪ, ಕೃಷ್ಣ ಚಕ್ರ ಹಿಡಿದೇ ಇದ್ದಿದ್ದರೆ
ಯಾಕೆಂದ್ರೆ ಪರಮಾತ್ಮ ಹೇಳಿದ್ದಾರೆ ನಾನು ಆಯುಧ ಮುಟ್ಟಲ್ಲ ಅಂತ, ನನ್ನ ಪ್ರತಿಜ್ಞೆನೆ ನಾನು ಮುಟ್ಟಲ್ಲ ಅಂತ ಕೂತಿದ್ದರೆ ಏನಾಗ್ತಿತ್ತು? ಯಾವತ್ತು ವಿಚಾರ ಮಾಡಲಿಲ್ಲ. ಆಗಬಹುದಾದದ್ದು ಸಂಭವನೀಯವಾದ ಅಂಶ, ದುರ್ಯೋಧನನಿಗೆ ಭೀಷ್ಮರ ಬಗ್ಗೆ ಅಪನಂಬಿಕೆ ಶುರುವಾಗ್ತದೆ. ಇವರು ಬರೀ ಬಾಯಲ್ಲಿ ಹೇಳುತ್ತಾರೆ, ಹೇಳಿದ್ಯಾವುದು ಮಾಡೋಲ್ಲ. ಇಂಥವ್ರ ಕೈಗೆ ಸೇನಾಪತಿ ಪದವಿಯನ್ನು ಕೊಟ್ಟರೆ ನಾನು ಯುದ್ಧ ಗೆಲ್ಲುವುದು ಕಷ್ಟ, ಅದಕ್ಕೆ ನನ್ನ ಡಿಸಿಷನ್ ಚೇಂಜ್ ಮಾಡ್ತೇನೆ, ಕ್ಯಾಪ್ಟನ್ಸಿ ಚೇಂಜ್. ಆಮೇಲೆ ನೀನು ಕ್ಯಾಪ್ಟನ್ ಆಗಿದ್ದ ಕೊಟ್ಟಿರೋ ಮಾತದಷ್ಟೇ, ಈಗ ನೀನು ಸೇನಾಪತಿ ಅಲ್ಲ, ನನ್ನ ಸೈನಿಕ, ನಾನು ಹೇಳದಂತ ಕೇಳು. ಹಾಗೆ ರಾಜ್ಯಸಭೆಯಲ್ಲಿ ಇಲ್ಲಿ ನಾನು ಹೇಳಿದ್ದನ್ನು ಕೇಳುವವರು ಇರಬೇಕು, ಇಲ್ಲಿದ್ರೆ ಆಚೆಗೆ ಹೋಗ್ರಿ ಅಂತ ಹೇಳಿದ್ದ, ಅದೇ ಮಾತು ಇಲ್ಲೂ ಬರ್ತಿತ್ತು. ಭೀಷ್ಮರು ಇಕ್ಕಟ್ಟಿಗೆ ಸಿಕ್ಕಿ ಬೀಳ್ತಿತ್ತು. ಪರಮಾತ್ಮ ಉಪಾಯ ಮಾಡಿದ, ಚಕ್ರ ಹಿಡಿಬೇಕಲ್ವಾ, ಸುದರ್ಶನ ಅಂತೇನು ಹೇಳಿಲ್ಲ. ಪಾಂಡವರಿಗೆ ಕೊಟ್ಟಿರೋ ಮಾತೇನು, ನನ್ನ ಆಯುಧ ಹಿಡಿಯೋದಿಲ್ಲ, ರಥದ ಚಕ್ರ ಪರಮಾತ್ಮನ ಆಯುಧ ಅಲ್ಲ, ಚಕ್ರ ಹಿಡಿದ. ಭೀಷ್ಮರ ಮಾತು ಸತ್ಯ ಆಯಿತು, ತನ್ನ ಪ್ರತಿಜ್ಞೆಯನ್ನು ಮುರಿದಿಲ್ಲ. ಭೀಷ್ಮರ ದೃಷ್ಟಿಯಲ್ಲಿ ಪರಮಾತ್ಮ ಚಕ್ರ ಹಿಡಿದ. ಅದಕ್ಕೆ ಬಹಳ ಬುದ್ಧಿವಂತಿಕೆಯಿಂದ ಎರಡೂ ಶಬ್ದ ಬಳಸಿದರು ಭೀಷ್ಮರು. ವಿಷ್ಣುದಾಸನಾಮದಲ್ಲಿ ಶಂಖಭೃತ್ ನಂದಕಿ ಚಕ್ರಿ ಶಾರಂಗಧನ್ವ ಗದಾಧರ ಚಕ್ರಿ, ಚಕ್ರ ಹಿಡಿದಿದ್ದಾರೆ, ಸುದರ್ಶನ ಇದೆ. ಇನ್ನೊಂದು ರಥಾಂಗ ಪಾಣಿ, ರಥದ ಅಂಗ ಯಾವುದು, ಚಕ್ರ, ರಥದ ಚಕ್ರ, ಅದನ್ನು ಕೈಯಲ್ಲಿ ಹಿಡಿದವ, ಅದು ಒಂದು ಆಯುಧ ಆಗೋಯ್ತು ಪರಮಾತ್ಮ. ಅದು ಒಂದೇ ಅಲ್ಲ ಭೀಷ್ಮರಂದು, ಯಾವುದಾದ್ರೂ ಒಂದು ಆಯುಧ ಆಗುತ್ತೆ. ಸರ್ವಪ್ರಹರಣ ಆಯುಧ, ಯಾವುದು ಆಯುಧ ಆಗುತ್ತೆ, ಹುಲ್ಲು ಕಡ್ಡಿಯನ್ನು ಆಯುಧ ಮಾಡಿದವ ಭಗವಂತ. ರಾಮಾವತಾರದಲ್ಲಿ ಕಾಕಾಸುರನ ಮೇಲೆ ಪ್ರಯೋಗ ಮಾಡಿದ್ದು ಹುಲ್ಲು ಕಡ್ಡಿಯನ್ನು, ಅದೇ ಬ್ರಹ್ಮಾಸ್ತ್ರ ಆಯಿತು. ಕುಶರೂಪ ಕುಶೇಷಯಾಸನಾಸ್ತ್ರ, ಕುಶೇಷಯಾಸನ ಅಂದ್ರೆ ಬ್ರಹ್ಮ, ಕುಶೇಷ ಅಂದ್ರೆ ಕಮಲ, ಅದನ್ನ ಆಸನವಾಗಿಳ್ಳವ ಬ್ರಹ್ಮ. ಕುಶೇಷಯಾಸನ ಅಸ್ತ್ರ, ಬ್ರಹ್ಮಾಸ್ತ್ರ ಯಾವುದು, ಕುಶರೂಪ ದರ್ಭೆಯ ಕಡ್ಡಿ ಬ್ರಹ್ಮಾಸ್ತ್ರ ಆಯ್ತು. ಪರಮಾತ್ಮನಿಗೆ ಯಾವುದು ಅಸ್ತ್ರ ಆಗಿ, ಸರ್ವಪ್ರಹರಣ ಆಯ್ತು. ಹಾಗಾಗಿ ತನ್ನವರು ಆಡಿದ ಮಾತನ್ನ ಪಾಲಿಸಿದ, ಲಾಲಿಸಿದ, ಪರಿಣಾಮ ದುರ್ಯೋಧನ ನಂಬಿಕೆ ಬಂತು, ಈಶ್ವರ ಆಡಿದ್ದನ್ನ ಮಾಡಿ ತೋರಿಸ್ತಾರೆ, ಅವರೇ ಸೇನಾಪತಿಯಾಗಿರಬೇಕು. ಅವರನ್ನ ಸೇನಾಪತಿ ಪದವಿಯಲ್ಲ ಕೂಡಿಸಿದ ಉಪಾಯವಾಗಿ ಬೀಳಿತು. ಧರ್ಮರಾಜನ ಹೇಳಿದ, ಹೋಗಿ ಕೇಳ್ಕೊಂಡು ಆಶೀರ್ವಾದ ಮಾಡಿದ್ರಲ್ವ ವಿಜಯೀ ಭವ ಅಂತ, ಹೀಗೆ ಯುದ್ಧ ಮಾಡಿದ್ರೆ ಜಯ ಸಿಗತ್ತೆ ನಿಮಗೆ, ಹೋಗಿ ಕೇಳ್ಕೊಂಡು ಹೋಗೋ. ಭೀಷ್ಮರಂದ್ರಪ್ಪ ಹೌದು, ಆಶೀರ್ವಾದ ಮಾಡಿದ್ದೀನಿ, ಆದ್ರೆ ನಾನು ಯುದ್ಧದಲ್ಲಿ ಶಸ್ತ್ರ ಕೆಳಗಿಟ್ಟರೆ ತಪ್ಪಾಗುತ್ತೆ, ಸುಮ್ಮನೆ ಕೆಳಗಿಡೋ ಹಾಗಿಲ್ಲ. ಸುಮ್ಮನೆ ಕೆಳಗಿಡೋ ಹಾಗಿಲ್ಲ ಅಂದ್ರೆ ಯಾವಾಗ ಕೆಳಗಿದು, ಸ್ತ್ರೀ ಮುಂದೆ ಬಂದ್ರೆ? ಅವರೇ ಹೇಳಿಬಿಟ್ರು, ಶಿಖಂಡಿ ಎದುರು ಬಂದ್ರೆ ನಾನು ಅಸ್ತ್ರ ಎತ್ತಲ್ಲ. ಶಿಖಂಡಿಯನ್ನು ಮುಂದಿಟ್ಟರು, ಈಶ್ವರನ ಉರುಳಿಸಿದ್ರು, ಮುಗೀತು ಕೆಲಸ. ಅಲ್ಲಿಗೆ ಒಬ್ಬ ಬಲಿಷ್ಠನನ್ನ ದೂರ ಮಾಡಿದ್ದಾಯ್ತು. ಪರಶುರಾಮರ ಶಿಷ್ಯರು ಒಬ್ಬರಲ್ಲ ಇಬ್ಬರಲ್ಲ, ಅಲ್ಲಿ ಅನೇಕರಿದ್ರು, ಎಲ್ಲರನ್ನ ಏಕಕಾಲದಲ್ಲಿ ಪಾಂಡವರು ಎದುರಿಸುವುದು ಕಷ್ಟ. ಭೀಷ್ಮ, ದ್ರೋಣ, ಕೃಪ, ಕರ್ಣ ಇವರೆಲ್ಲ ಪರಶುರಾಮರ ಶಿಷ್ಯರು, ಪರಶುರಾಮರಿಂದಲೇ ವಿದ್ಯಾಭ್ಯಾಸ ಮಾಡಿದವರು. ದ್ರೋಣರಿಗೆ ಶಿಷ್ಯರು ಅಂತ ಒಂದು ಸಾಫ್ಟ್ ಕಾರ್ನರ್ ಇದೆ. ಕೃಪಾಚಾರ್ಯರನ್ನ ಗೆಲ್ಲಬಲ್ಲರು ಪಾಂಡವರು, ಆದರೆ ಭೀಷ್ಮ, ಕರ್ಣ ಇಬ್ಬರು ಒಟ್ಟಿಗೆ ಬಂದರೆ ಎದುರಿಸುವುದು ಕಷ್ಟ. ಅದಕ್ಕೆ ಒಂದು ಉಪಾಯ ಮೊದಲೇ ಮಾಡಿದ್ದ, ಭೀಷ್ಮರು ಕೋಪದಲ್ಲಾಡಿದ ಒಂದು ಮಾತನ್ನ ನೆಪ ಮಾಡಿ ಕರ್ಣ ಹಿಂದೆ ಸರಿದು ಬಿಟ್ಟ. 15 ದಿವಸ ಸ್ಪೆಕ್ಟೇಟರ್, 10 ದಿವಸ ಮುಗಿದು, 10 ದಿವಸ ಯುದ್ಧವೇ ಮಾಡಲಿಲ್ಲ ಕರ್ಣ. ಹಾಗಾಗಿ ಕರ್ಣನಿಂದ 10 ದಿವಸ ಇವರು ಸೇವ್. ಭೀಷ್ಮರು ಉರುಳಿದರು, ಕರ್ಣ ಯುದ್ಧಕ್ಕೆ ಬಂದ, ಅವನನ್ನು ಆಗ ಎದುರಿಸುವ ಅವಕಾಶ. ಅಲ್ಲೂ ಉಪಾಯ ಇದೆ, ಶಲ್ಯನನ್ನ ಸಾರಥಿ ಮಾಡಿಟ್ಟ. ಶಲ್ಯ ಸುಮ್ಮನಿರಲಿಲ್ಲ, ಕೂತಾಗಲೆಲ್ಲ ಪ್ರತಿಯೊಂದು ವಿಷಯಕ್ಕೂ ಕರ್ಣನ ಮನಸ್ಸನ್ನು ಚುಚ್ಚುತ್ತಾ ಇದ್ದಾರೆ. ಅದಕ್ಕೆ ಕನಕದಾಸರು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ,
ಮಥಿನಿಸಿ ಸೂತತನವ ಮಾಡಿ ರಣದೊಳು ಅತಿಹೀನಗಳೆಯುತ ರವಿಸುತ, ಅತಿಹೀನಗಳೆಯುತ. ಏನು ಮಾಡಿದ್ರು ಹೋಗಿ ಹೋಗಿ ನಿನ್ನಂತವನ ಕೈಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗತ್ತೇನೋ? ಮೊದಲೇ ಶಾಪಗ್ರಸ್ತ, ಯಾವ ಅಸ್ತ್ರ ನೆನಪಾಗತ್ತೆ ನಿನಗೆ? ಅರ್ಜುನ್ ಜೊತೆ ಯುದ್ಧ ಮಾಡಕ್ಕಾಗತ್ತ? ನೀನು ಒಬ್ಬ ಮಹಾರಥಿಯನ, ಭೀಷ್ಮರೇ ನಿನ್ನನ್ನು ತಿರಸ್ಕಾರ ಮಾಡಿದ್ರು. ಒಂದೊಂದು ಮಾತಾಡುವಾಗಲೂ ಕರ್ಣ ಡಿಪ್ರೆಸ್ ಆಗ್ಲೇಬೇಕು. ಇನ್ನೇನು ಯುದ್ಧ ಮಾಡೋದು ಬೇಡ ಅಂತ ಹೇಳಿದ್ರು. ಇಂದ್ರ ಇದನ್ನ ಕವಚ ಕುಂಡಲ ಕೊಟ್ಟಿದ್ದಿ, ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳಕ್ಕಾಗತ್ತ? ನೋಡಿ, ಎಲ್ಲ ಮಾತುಗಳು ಇಂಥದ್ದೇ. ಒಂದೊಂದು ವಿಷಯದಲ್ಲೂ ಚುಚ್ಚಿ ಮಾತನಾಡು. ಕರ್ಣನ ಕಾನ್ಸಂಟ್ರೇಷನ್ ಪೂರ್ತಿ ಡಿವೇಟ್ ಆಗ್ತಾ ಇದೆ ಪ್ರತಿ ಸಲ. ಆದರೂ ಯುದ್ಧ ಮಾಡಿದೆ ಬಿಡಲಿಲ್ಲ. ಕೊನೆಯ ಹಂತ, ರಥ ಹೂತು ಹೋಯಿತು, ನಾನು ಸಾರಥಿಯಾಗಿರಲ್ಲ. ಏ, ನಿನ್ನ ಹೂತಿರೋ ರಥ ಎತ್ತಲಕ್ಕೆಲ್ಲ ಬಂದದ್ದು, ಸಾರಥಿ ಅಷ್ಟೇ ಕೆಲಸ. ರಥ ಎತ್ತಿ ಮೇಲಿಡು, ಆಮೇಲೆ ಬಂದು ಕುದುರೆ ಕಟ್ಟುತ್ತೇನೆ, ಹೇಳ್ಕೊಳ್ತು. ಕುದುರೆ ಬಿಚ್ಚಿಕೊಂಡು ಹೊರಟನಂತೆ. ಜನಕರಾದರೂ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ರಥದಿಂದ ಇಳಿದು ಹೋಗಿ, ರಥದಿಂದ ಇಳಿದು ಹೋದವ ಅತಿಹೀನಗಳೆಯುತ ರವಿಸುತನ ರಥದಿಂದ ಇಳಿದು ಹೋಗಿ. ಯಾವುದೋ ರಥ ಅಲ್ಲ, ರವಿಸುತನ ರಥದಿಂದ ಇಳಿದು ಹೋಗಿ. ಕುಲವ ಕೊಂದವನು ಶಲ್ಯನು ಪಾಂಡವರು ಅಂತ ಪರಸ್ಪರ ಒಂದು ಕೃತಿ ಇದೆ, ಏಳು ನುಡಿಗಳ ಕೃತಿ. ಒಂದೊಂದು ನುಡಿಯಲ್ಲೂ ಒಳ್ಳೆ ಅನಲೈಸೇಷನ್ ಇದೆ. ಕೌರವ ನಾಶಕ್ಕೆ ಯಾರು ಕಾರಣ? ಪಾಂಡವರನ್ನ ಬೈಯುವುದಷ್ಟೇ, ಎಲ್ರು ಪಾಂಡವರಲ್ಲ. ಬಂದಿದೆ ದೂರು, ಬರಿದೆ ಪಾಂಡವರಿಗೆ, ಕೊಂದರು ಇವರು ಕೌರವರನು ಎಂಬ ಅಪಕೀರ್ತಿ, ಇವರು ಕೌರವರನ್ನು ಕೊಂದರು ಎಂಬ ಅಪಕೀರ್ತಿ ಬಂದಿದೆ. ವಸ್ತುಶಃ ಭೀಷ್ಮರು ಶಿಖಂಡಿಯ ನೆಪ ಮಾಡಿಕೊಂಡು ಶಸ್ತ್ರತ್ಯಾಗ ಮಾಡಿದವರು. ಅಶ್ವತ್ಥಾಮಾಹತ ಅಂತ ಕೇಳಿದ ಕೂಡ್ಲೆ ಮರ್ತೇ ಹೋಯ್ತ ದ್ರೋಣನಿಗೆ. ಅಶ್ವತ್ಥಾಮ ಚಿರಂಜೀವಿ ಅಲ್ವಾ, ವರ ಇದೆ ಅಲ್ವಾ ಅವನಿಗೆ? ಯಾರು ಹೇಳಿದ್ರು ನನ್ನ ಮಗ ಚಿರಂಜೀವಿ ಅಂತ ಗೊತ್ತಿಲ್ವ? ಅಶ್ವತ್ಥಾಮನ ನೆಪ ಮಾಡಿಕೊಂಡು ರಣರಂಗ ಬಿಟ್ಟವ. ಮಗನ ನೆಪದಿ ಕಾಳಗವ ಬಿಸುಟು, ಸುರನಗರಿಗೈದಿದ ವೈರಾಗ್ಯದಿಂದ. ಒಂದೊಂದು ಕಾರಣ ಹೆಡ್ತಾ ಹೋಗ್ತಾರೆ. ಹಾಗೆ ಶಲ್ಯ ಒಂದು ಕರ್ಣನಿಗೆ ಅವನೇ ಸಾರಥಿಯಾಗಿದ್ದರೆ, ರಥವನ್ನು ಅವನು ಎತ್ತಿದ್ದರೆ, ಕರ್ಣ ಯುದ್ಧ ಮಾಡ್ತಿದ್ದ? ಕರ್ಣ ತಾನು ಇನ್ನೊಂದು ಸಲ ಸರ್ಪಾಸ್ತ್ರ ಬಿಟ್ಟಿದ್ರೆ ಅರ್ಜುನನ ಪ್ರಾಣ ಹೋಗ್ತಿತ್ತು, ಗೆದ್ದು ಆಯ್ತು. ಕೌರವರು ಗೆದ್ರು ಆಗಲಿಲ್ಲ, ಯಾಕೆಂದ್ರೆ ನಮ್ಮಮ್ಮಂಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಆ ಮಾತು ಕೊಟ್ಟದ್ದಕ್ಕೋಸ್ಕರ ಇನ್ನೊಂದ್ಸಲ ಅಸ್ತ್ರ ಬಿಡೋದಿಲ್ಲ. ಪರಿಣಾಮ ತಾನೇ ಪ್ರಾಣ ಬಿಟ್ಟ. ಹೀಗೆ ಒಬ್ಬೊಬ್ಬರು ದುರ್ಯೋಧನ, ಕರ್ಣ, ಶಲ್ಯ, ಭೀಷ್ಮ, ದ್ರೋಣ, ಅನೇಕರಿದ್ದಾರೆ ಕಾರಣರು. ಇವರನ್ನೆಲ್ಲ ನಿಮಿತ್ತ ಮಾಡಿಟ್ಟು ಕೌರವ ಕುಲವನ್ನ ನಾಶ ಮಾಡಿದವ ಭಗವಂತ, ಪಾಂಡವರನ್ನ ರಕ್ಷಣೆ ಮಾಡಿದ. ಯಾತಕ್ಕೋಸ್ಕರ? ಒಂದು ಮಾತಿಗೋಸ್ಕರ ಅಂತ. ಯಾವುದು? ಅರ್ಜುನ ಹೇಳಿದ, ನೀನು ಯುದ್ಧ ಮಾಡದಿದ್ರು ಬೇಡ, ನೀನೇ ನಮಗೆ ಬೇಕು, ನೀನಿದ್ದರೆ ಸಾಕು, ನಾವು ಯುದ್ಧ ಗೆಲ್ತೇವೆ. ಆ ನಂಬಿಕೆ ಇದೆಯಲ್ಲ, ಪರಮಾತ್ಮನನ್ನ ನಂಬಿ ಕರೆದದ್ದಕ್ಕೆ ಅವರನ್ನು ಗೆಲ್ಲಿಸಿದ ಭಗವಂತ. ಹಾಗಾಗಿ ಅವರ ಮಾತನ್ನ ನಾನು ಆಲಿಸ್ತೇನೆ, ಆಲಿಸಿ ಅವರನ್ನ ಪಾಲಿಸ್ತೇನೆ, ಇದು ನನ್ನ ಪ್ರತಿಜ್ಞೆ ಅಂತಾನೆ ಪರಮಾತ್ಮ. ಹಾಗಾಗಿ ನನ್ನನ್ನ ನಂಬಿ ನಿತ್ಯ ಉಪಾಸನೆ ಹೇಗೆ ಮಾಡಬೇಕು? ಆಲಸವ ಮಾಡಿದರೆ ತಾಳೆನು ಕಾಲಕಾಲದಿಯನ್ನ ಪೂಜೆಯ ಮೇಲು ಮೇಲೆಂಜನಿಸಿ ನೆರೆ ಕೊಂಡಾಡಿ ಕುಣಿದಾಡು. ಬಹಳ ವಿಶಿಷ್ಟವಾದ ಭಗವಂತನನ್ನ ನಿರಂತರ ಉಪಾಸನೆ ಮಾಡಬೇಕು, ಆಲಸ್ಯ ಮಾಡಬಾರದು. ಆಲಸ್ಯ ಮಾಡಿದರೆ ಪರಿಣಾಮ ವಿಪರೀತ, ಆಲಸ್ಯದ ಫಲ ವಿಪರೀತ. ಹಾಗಾಗಿ ಪರಮಾತ್ಮ ಎಚ್ಚರಿಸ್ತಾನೆ, ಕಾಲಕಾಲಕ್ಕೆ ಸರಿಯಾಗಿ ತನ್ನ ಉಪಾಸನೆ ಮಾಡಿದರೆ ಅವರಿಗೆ ಸಕಾಲದಲ್ಲಿ ತಾನು ರಕ್ಷಣೆಯನ್ನು ಕೊಡುತ್ತೇನೆ ಅಂತ. ದೀನಮಾನವ ಕೇಳು, ಭಕ್ತರಧೀನನೆಂಬುದು ತಪ್ಪದು, ಅವರಿನ್ನೇನು ಮಾಡಿದರೂ ಅದನ್ನು ಕೈಗೊಂಬೆನು ಸರಾಗದಲ್ಲಿ, ಅವರು ಏನು ಮಾಡಿದರೂ ಕೈಗೊಂಬೆನು ಸರಾಗದಲ್ಲಿ.
ಭಕ್ತರು ಬೇಕಾದಷ್ಟು ಸಂದರ್ಭದಲ್ಲಿ ತಪ್ಪು ಮಾಡುತ್ತಾರೆ, ಅವರನ್ನು ಕ್ಷಮಿಸಿ ರಕ್ಷಣೆ ಮಾಡುತ್ತೇನೆ, ಹಾನಿ ಪಡಿಸುವೆನೆ ಎನ್ನೊಳಗೆ ಉದಾಸೀನವನು ಮಾಡಿದರೆ ನೀ ನೆರೆಜಾಣನಾಗಿರು ಮರೆಯದೆ ಎನ್ನನು ಅನುದಿನದಿ ನೆನೆಯುತ್ತಿರು. ಆಲಸವ ಮಾಡಿದರೆ ಬಿಡೆನು. ಇಂದಿನ ನುಡಿಯನ್ನು ಸ್ವಲ್ಪ ತೆಗೆದುಕೊಳ್ಬೇಕು. ಆಲಸ್ಯ ಮಾಡಿದರೆ ಪರಮಾತ್ಮ ಕೇಳೋದಿಲ್ಲ, ಪರಿಣಾಮ ವಿಪರೀತ ಆಗ್ತದೆ. ಏನು ಪರಿಣಾಮ ವಿಪರೀತ? ರಾಮಾಯಣದಿಂದ ನಾವು ಕಲಿಯಬೇಕಾದ ಪಾಠ, ಭಗವಂತ ಸುಗ್ರೀವನಿಗೆ ಅನುಗ್ರಹ ಮಾಡಿದ. ಸುಗ್ರೀವ ಮಹಿಮರೆತ ಹನುಮಂತ ದೇವರು ಎಚ್ಚರಿಸುತ್ತಾರೆ, ರಾಮದೇವರು ಕೇಳದಿದ್ದರೂ ನಾನು ಬಿಡೋದಿಲ್ಲ, ವರಂ ಬಲೇನಾಪಿ ಹಿ ಕಾರಯಾಮಿ ಅಂತ ನಿರ್ಣಯದ ಮಾತು. ರಾಮ ಬರ್ತಾನೋ ಬಿಡ್ತಾನೋ ನಾನು ಬಿಡೋದಿಲ್ಲ ಅಂತಾನೆ. ವರಂ ಬಲೇನಾಪಿ ಹಿ ಕಾರಯ. ಸುಗ್ರೀವ ರಾಮನಿಗೆ ಮಾತು ಕೊಟ್ಟಿದ್ದಿ, ಆಲಸ್ಯ ಮಾಡಬೇಡ. ಚಾತುರ್ಮಾಸ್ಯ ರಾಮ ಎಲ್ಲೂ ಹೋಗುವುದಿಲ್ಲ, ಹೌದು. ಆದರೆ ಮುಗಿಯುವ ಹೊತ್ತಿಗೆ ಮುಂದಿನ ಸಿದ್ಧತೆ ಆಗ್ಬೇಕಲ್ಲ. ರಾಜ್ಯದ ವೈಭೋಗದಲ್ಲಿ ಮೈಮರೆಯಬೇಡ. ಅಣ್ಣನನ್ನ ನಾಶ ಮಾಡಿಬಿಟ್ಟೆ, ಇನ್ನು ಕಪಿರಾಜ್ಯ ನಂದು, ನನ್ನ ರಾಜ್ಯ ನನಗೆ ಸಿಕ್ಕಾಯಿತು ಅಂತ ಸೋಮಾರಿತನ ಮಾಡಬೇಡ. ಆ ಅಹಂಕಾರ ಸುಗ್ರೀವ ಪಟ್ಟದ್ದರ ಪರಿಣಾಮ ದೈತ್ಯಾವೇಶದಿಂದ ಮುಂದೆ ಕರ್ಣನಾಗಿ ಹುಟ್ಟಬೇಕು. ಆಚಾರ್ಯ ನಿರ್ಣಯ ಸ್ಪಷ್ಟವಾಗಿ ಹೇಳುತ್ತಾರೆ, ಪುರಾತು ವಾದಿಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರ ವರ್ಮಿ ನಾಮಿನ ಪುನಸ್ತ ವೇಷ್ಟಿಪೋಜನಿ. ಯಾವಾಗ ಅಹಂಕಾರ ಬಂತು ಪರಿಣಾಮ ದೈತ್ಯರ ಆವೇಶಕ್ಕೆ ಅವಕಾಶ. ಸಹಸ್ರವರ್ಮಿ ಅನ್ನುವ ದೈತ್ಯ ಅವನಲ್ಲಿ ಸೇರಿಬಿಟ್ಟ, ಕರ್ಣನಾಗಿ ಹುಟ್ಟಿ ಹಿಂದೆ ಮಾಡಿದ ರಾಮಸೇವೆಯ ಪುಣ್ಯದ ಅಧಿಕ ಭಾಗ ಕಳಕೊಳ್ಳುವ ಪರಿಸ್ಥಿತಿ. ಒಳ್ಳೆ ಅವಕಾಶ, ರಾಮನ ಸೇವೆ ಮಾಡಿದ್ದ, ಹಾಗೆ ಮುಂದುವರಿಸಿದ್ದರೆ ವಿಶೇಷ ಪುಣ್ಯ ಇತ್ತು. ದೈತ್ಯರ ಆವೇಶಕ್ಕೆ ಅವಕಾಶ ಇರಲಿಲ್ಲ. ಅಹಂಕಾರ ಪಟ್ಟದ್ದರ ಫಲ ದೈತ್ಯಾವೇಶ. ಆದರೆ ಹಿಂದೆ ಮಾಡಿದ ಸೇವೆಯ ಪುಣ್ಯ ಪರಮಾತ್ಮ ಸ್ವೀಕಾರ ಮಾಡಿದ್ದಂತೆ. ಒಂದು ಒಳ್ಳೆ ಅವಕಾಶ ಕೊಡ್ತಾನೆ ಭಗವಂತ. ಸ್ವೀಕಾರ ಮಾಡಿ ಎಚ್ಚರಿಸಿ ಆ ತಪ್ಪು ಪ್ರತಿ ಕ್ಷಣದಲ್ಲಿ ಮನಸ್ಸಿನಲ್ಲಿ ಬರಬೇಕು. ಪ್ರಾಯಶ್ಚಿತ್ತ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದ ಕರ್ಣ. ಆ ತಪ್ಪಿಗೆ ಪ್ರಾಯಶ್ಚಿತ್ತ, ಅಯ್ಯೋ ನಾನು ಈ ತಪ್ಪು ಮಾಡಿಬಿಟ್ಟೆ, ಇದ್ದ ಒಳ್ಳೆ ಅವಕಾಶ ಕಳ್ಕೊಂಡೆ, ಪ್ರತಿ ಕ್ಷಣದಲ್ಲಿ ಅದು ನೆನಪಾಗಬೇಕು, ನಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನೋದು ನೆನಪಾಗುವ ಒಂದು ಒಳ್ಳೆ ಅವಕಾಶ ಪರಮಾತ್ಮ ಮಾಡಿದ್ದ. ಸೊಗಸಾದ ಭಾಗ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಸಂಧಾನ ಮುಗಿಸಿ ಹೊರಡುವಾಗ ಕೃಷ್ಣನನ್ನು ಸ್ವಲ್ಪ ದೂರ ಬಿಟ್ಟು ಬರ್ತೇನೆ ಅಂತ ದುರ್ಯೋಧನ ಹೊರಟಂತಿದ್ದೆ. ಆಗ ದುರ್ಯೋಧನನಿಗೆ ಕರ್ಣ ಸಾರಥಿಯಾಗಿ ಕೂತಿದ್ದ. ಹಸ್ತಿನಾವತಿಯಿಂದ ಸ್ವಲ್ಪ ದೂರ ಬರುವಾಗ ಕೃಷ್ಣ ತನ್ನ ರಥ ನಿಲ್ತಿದ್ದಂತೆ. ದುರ್ಯೋಧನ ರಥವು ನಿಲ್ತು. ಕೃಷ್ಣ ಕೂಡಲೇ ಕರ್ಣನನ್ನ ಕರೆದಂತೆ, ಸ್ವಲ್ಪ ನನ್ನ ರಥಕ್ಕೆ ಸಾರಥಿಯಾಗಿ ಬಾ, ದಾರುಕ ದುರ್ಯೋಧನ ಕರ್ಕೊಂಡು ಬರ್ತಾನೆ. ಸರಿ, ಕರ್ಣ ಬಂದು ಕೂತ್ಕೊಂಡ, ರಥ ಓಡಿಸ್ತಾ ಇದ್ದಾನೆ. ಪರಮಾತ್ಮ ಹೇಳಿದ್ದಂತೆ, ನೀನು ಯಾರು ಅಂತ ನಿನಗೆ ಗೊತ್ತ? ಶುರು ಮಾಡಿದ ಉಪಾಯ ಅಲ್ಲೇ ಇರು. ನೀನು ಕುಂತಿಯ ಮಗ, ಧರ್ಮರಾಜನಿಗೂ ಅಣ್ಣನಾಗಬೇಕಾದ ನಿನ್ನ ಪ್ರಾರಬ್ಧ ಕರ್ಮ, ಶತ್ರುಪಕ್ಷದಲ್ಲಿ ಸೇರಿದ್ದಿ. ಈಗಲೂ ನೀನು ಒಪ್ಪೋದಾದ್ರೆ ನಾನು ಹೇಳ್ತೇನೆ, ಧರ್ಮರಾಜ ನಿನ್ನ ಸ್ವೀಕಾರ ಮಾಡುತ್ತಾನೆ, ಹಿಂದಕ್ಕೆ ಬಂದು. ಕರ್ಣ ಹೇಳಿದ್ನಂತೆ, ಇಷ್ಟು ದಿವಸ ಜನ್ಮ ರಹಸ್ಯ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇತ್ತು, ಆದ್ರೆ ಈಗ ತಿಳ್ಕೊಳ್ಳದೆ ಇದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ. ರಹಸ್ಯ ಹೇಳಿದಿ, ಪರಿಣಾಮ ವಿಪರೀತ ಆಗುತ್ತೆ. ಏನು ಅನ್ನ ಹಾಕಿರೋ ದುರ್ಯೋಧನ ಬಿಟ್ಟು ಬರ್ಲಕ್ಕೆ ಸಾಧ್ಯ ಇಲ್ಲ. ಪಾಂಡವರು ಎದುರು ಬಂದಾಗೆಲ್ಲ ಇವರು ನನ್ನ ತಮ್ಮಂದಿರು ಅಂತ ಮನಸ್ಸು ಒಂದ್ಸಲ ಹಿಂದೆ ಕೇಳಿ, ಅಸ್ತ್ರ ಬಿಡುವಾಗ ಕೈ ಒಮ್ಮೆ ಹಿಂದೆ ಕೇಳೀತದೆ. ಪರಿಣಾಮ ದುರ್ಯೋಧನನಿಗೆ ವಿಪರೀತ. ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳುತ್ತೆ, ಜನ್ಮ ರಹಸ್ಯ ಹೇಳಿ ಸಂತೋಷ ಪಡುತ್ತಿದ್ದಲ್ಲ ಕೊಂದ.
ಹರಿಯ ಹಾಗೆ ಹೊಗೆದೋರ ದುರುಹದೆ ಬರಿದೆ ಹೋಗುದೆ ತನ್ನ ಜನನವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಬಹಳ ಸೊಗಸಾದ ಮಾತು ಕುಮಾರವ್ಯಾಸ, ಬಹಳ ಅದ್ಭುತವಾದ ಮಾತು. ಕೇಳುವಾಗ ಎರಡು ಏಕಕಾಲದಲ್ಲಿ ಅನುಭವ ಆಯಿತಂತೆ ಕರ್ಣನಿಗೆ. ಆನಂದವೂ ಆಯ್ತು, ದುಃಖವೂ ಆಯ್ತು. ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಂಠ ಬಿಗಿದು ಬರ್ತಾ ಇದೆ. ಕಣ್ಣಿನಿಂದ ಜನ್ಮ ರಹಸ್ಯ ಗೊತ್ತಾಯ್ತು, ತನ್ನ ತಾಯಿ ಯಾರು ಅಂತ ಗೊತ್ತಾಯ್ತು. ಆನಂದ ಬಾಷ್ಪ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ದುರ್ಯೋಧನಿಗೆ ಪೂರ್ಣ ಸಹಾಯ ಮಾಡ್ಲಿಕ್ಕೆ ಆಗಲ್ವಲ್ಲ, ದುಃಖ. ಕೊರಳ ತೆರೆ ಹಿಗ್ಗಿದವು, ದೃಗುಜಲ ಉರವಣಿಸಿ ಕಡುನೊಂದನ ಕಟ. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ತನ್ನ ಮನದೊಳಗೆ ಕುರುಪತಿಗೆ ಕೇಡಾದುದೆಂದನು. ಬಾಯ್ಬಿಟ್ಟು ಹೇಳುವ ಹಾಗಿಲ್ಲ. ಜನ್ಮ ರಹಸ್ಯ ಗೊತ್ತಾಯ್ತು, ಒಂದು ಕಡೆ ಸಂತೋಷ. ಪರಮಾತ್ಮ ಮಾಡಿದ್ದು ಸಹಾಯವೋ ದ್ವೇಷದ ಬೆಂಕಿ ಹಚ್ಚಿದನೋ ಗೊತ್ತಿಲ್ಲ. ಹಗೆಯ ಹೊಗೆ ಹಾಗೆ ಬಂತು, ಅದು ಯಾವಾಗ ಬೆಂಕಿ ಹತ್ತುಕೊಂಡು ಉರಿತದೆ ಗೊತ್ತಿಲ್ಲ. ಸುಮ್ಮನೆ ಹೊಗೆ ಅಂತೂ ಇರೋಲ್ಲ. ಹರಿಯ ಹಾಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಗುದೆ ತನ್ನ ಜನನವ ನರುಹಿ ಕೊಂದನು ಹಲವು ಮಾತೆಯೇನೆಂದು ಚಿಂತಿಸಿದ. ಬಹಳ ಬಹಳ ಅದ್ಭುತವಾದ ಮಾತು ಕುಮಾರವ್ಯಾಸ. ಪರಮಾತ್ಮ ಮಾಡಿದ ಅದ್ಭುತ ಉಪಾಯಗಳಿದೆಲ್ಲ. ಆದರೆ ಸ್ವಾರಸ್ಯ, ಈ ಜನ್ಮ ರಹಸ್ಯ ದುರ್ಯೋಧನಿಗೆ ಮೊದಲೇ ಗೊತ್ತಿತ್ತಂತೆ. ಅವನು ಬಾಯಿ ಬಿಟ್ಟಿದ್ದಿಲ್ಲ, ವಿಷಯ ಹೇಳಿದ್ರೆಲ್ಲ ಕರ್ಣ ಆಚೆ ಹೋಗ್ಬಿಡ್ತಾನೋ ಅಂತ. ಗೊತ್ತಾಗ್ಬಿಟ್ರೆ ಎಲ್ಲಿ ತನ್ನ ಬಕ್ಕೆ ಬಿಟ್ಟು ಬಿಡ್ತಾನೋ. ಅದಕ್ಕೆ ಅವನಿಗೆ ರಾಜ್ಯ ಕೊಟ್ಟು ಅವನನ್ನ ತನ್ನ ಕಡೆ ಒಲಿಸಿಕೊಂಡು, ಪರಶುರಾಮನ ಶಿಷ್ಯ. ಅದಕ್ಕೆ ಮತ್ತೆ ದುರ್ಯೋಧನ ಹೇಳುತ್ತಾನೆ, ಕರ್ಣ ಹಿಂತಿರುಗಿ ಬಂದ ಕೂಡ್ಲೆ ಏನು ಹೇಳಿದ ಕೃಷ್ಣ, ನನ್ನ ಜನ್ಮ ರಹಸ್ಯ ಹೇಳಿದೆ. ಅದು ನನಗೂ ಗೊತ್ತಿದೆ, ನನಗೆ ಗೊತ್ತಿರೋ ವಿಷಯ ಕೃಷ್ಣನಿಗೆ ಗೊತ್ತಿದೆ. ನನ್ನ ಎದುರಿಗೆ ಹೇಳ್ಬೋದಿತ್ತಲ್ಲ, ಅಷ್ಟು ದೂರ ಕರ್ಕೊಂಡು ಯಾಕೆ ಹೇಳಿದ್ದು, ನನ್ನ ಬಗ್ಗೆ ಏನೋ ಹೇಳಿಕೊಟ್ಟಿದ್ದಾನೆ, ನೀನು ಬಾಯಿ ಬಿಡ್ತಾ ಇಲ್ಲ ಅಂದೆ. ಶುರುವಾಯ್ತು ಸಂದೇಹ, ಸಂಶಯ ಆತ್ಮ ವಿನಶ್ಚಿತ. ಕರ್ಣನ ಬಗ್ಗೆ ಕೊನೆವರೆಗೂ ನಂಬಿಕೆ ಇಲ್ಲ ಅವರು. ಇಂತಹ ಅನೇಕ ಉಪಾಯಗಳು ಪರಮಾತ್ಮ ಮಾಡಿ ಕರ್ಣನ ಬಗ್ಗೆ ನಂಬಿಕೆ ಕೆಡಿಸಿದ. ಹರಿಯ ಹಾಗೆ ಹೊಗೆ ದೋರದೆ ಉರುಹದೆ ಬರಿದೆ ಹೋಗುದೆ, ಅದೇ ಮಾಡಿದ್ದು ಕೆಲಸ. ಯುದ್ಧ ಆರಂಭ ಆಗುವ ಭೀಷ್ಮರಿಗೆ ನಮಸ್ಕಾರ ಮಾಡಿ ಕಳಿಸ್ಬಿಟ್ಟ. ನಮಸ್ಕಾರ ಮಾಡಿದ ಕೂಡಲೇ ಅವರು ಆಶೀರ್ವಾದನೂ ಮಾಡಿಬಿಟ್ರು, ವಿಜಯಿ ಭವ. ಶತ್ರು ಸೇನಾಪತಿಯೇ ವಿಜಯಿ ಭವ ಅಂದ್ರೆ ಇನ್ನೇನು ಕೆಲಸ, ಮ್ಯಾಚ್ ಫಿಕ್ಸಿಂಗ್ ಆಗಿ ಹೋಗ್ತಾರೆ ಅಲ್ಲೇ. ಅವರು ಆಶೀರ್ವಾದ ಮಾಡಿದ್ದನ್ನೇ ನೆಪ ಮಾಡಿಕೊಂಡು ನೀವು ಹೀಗೆ ಯುದ್ಧ ಮಾಡಿದ್ರೆ ನಮ್ಗೆ ವಿಜಯ ಎಲ್ಲಿಂದ ಬರುತ್ತೆ ಅಂತ ಕೇಳುತ್ತಿಲ್ಲ. ಒನ್ ಬೈ ಒನ್ ನಿಜವಾಗಿ ಮಹಾಭಾರತದ ಆ ಸಂದರ್ಭಗಳು ನೋಡ್ತಾ ಹೋದ್ರೆ ಒಂದಕ್ಕಿಂತ ಒಂದು ಬಹಳ ಸೊಗಸಾದ ಸಂಬಂಧಗಳಿದ್ದಾವೆ. ಹಾಗೆ ಪರಮಾತ್ಮ ತನ್ನವರ ಮಾತನ್ನ ಕೇಳುತ್ತಾ ಅವರಿಗಾಗಿ ಅದ್ಭುತ ಉಪಾಯಗಳು ಮಾಡ್ತಾ ಅವರ ರಕ್ಷಣೆಯನ್ನ ಮಾಡಿ ತೋರಿಸಿದ್ದಾನೆ. ಕೆಲವು ಕೊನೆ ತಪ್ಪು ಮಾಡಿದ್ರು, ಪರಮಾತ್ಮನ ಮಾತು ಕೇಳಲಿಲ್ಲ, ಧರ್ಮರಾಜ ದೂತಕ್ಕೆ ಹೋದ. ಪರಮಾತ್ಮನನ್ನ ಒಂದು ಮಾತೂ ಕೇಳದೆ ಅರ್ಜುನ ಪ್ರತಿಜ್ಞೆ ಮಾಡಿಬಿಟ್ಟ, ನಾಳೆ ಸೂರ್ಯಾಸ್ತದೊಳಗೆ ಜಯದ್ರಥನ ನಾಶ ಮಾಡಿಬಿಡುತ್ತೇನೆ. ಏನು ಪರಮಾತ್ಮ ಹೇಳಿದ್ದಾನೆ, ಮಯ್ಯೇವ ಮನಾರ್ಹತ್ವ ಮೈ ಬುದ್ಧಿ ನಿವೇಶ, ನನ್ನನ್ನ ಗಮನದಲ್ಲಿಟ್ಟುಕೊಂಡು ಮುಂದುವರಿ. ಒಂದು ಮಾತು ಏನು ಬೇಕಿದ್ರು ನನ್ನ ಕೇಳು, ನಾನು ಹೇಳುತ್ತೇನೆ. ಏನೂ ಕೇಳಲಿಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟ ಜೋರಾಗಿ. ಅಷ್ಟೇ ಆಗಿದ್ರೆ ಸಮಸ್ಯೆ ಇರಲಿಲ್ಲ, ಅಕಸ್ಮಾತ್ ಜಯದ್ರಥನ ನಾಶ ಮಾಡ್ಲಿಕ್ಕಾಗದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಅಗ್ನಿ ಪ್ರವೇಶ ಮಾಡಿಬಿಟ್ರೆ ಒಬ್ಬ ಪಾಂಡವ ನಾಶ ಆದ ಮುಗೀತು, ಕೌರವರು ಗೆದ್ರು. ಪರಮಾತ್ಮ ಅಂದ, ನಾನು ಉಳಿಸ್ತೀನಿ ಬಿಡ. ಸಂಜೆಯಾಗುವ ಮುನ್ನ ಸೈಂಧವನ ತರಿದೆ, ಎಷ್ಟು ಸೊಗಸಾರ ಶಬ್ದಗಳಿದ್ದಾವೆ ನೋಡ್ರಿ. ನಾವು ಈ ಸಾಹಿತ್ಯ ಗಮನಿಸೋದೇ ಇಲ್ಲ. ದಾಸರು ಬರೀ ಹರಿನಾಮ ಸ್ಮರಣೆ ಅಷ್ಟೇ ಮಾಡಿದ್ದಲ್ಲ, ಶಾಸ್ತ್ರದ ವಿಶಿಷ್ಟ ರಹಸ್ಯಗಳನ್ನ ಅಲ್ಲಲ್ಲಿ ತೆಗೆದುಕೊಡುತ್ತಾರೆ. ಸಂಜೆಯಾಗುವ ಮುನ್ನ ಸೈಂಧವನ ಸಂಹರಿಸಿದೆ. ಸೂರ್ಯಾಸ್ತ ಆಗಲಿಲ್ಲ, ಸೂರ್ಯಾಸ್ತದಂತೆ ತೋರಿಸಿ ಜಯದ್ರಥನನ್ನ ನಾಶ ಮಾಡಿಸಿದವ ಭಗವಂತ. ಹೀಗೆ ತನ್ನವರು ಕೆಲವೊಮ್ಮೆ ತಿಳಿಯದೇನೋ ಅಹಂಕಾರದಿಂದಲೋ ತಪ್ಪು ಮಾಡಿದರೂ
ಅದನ್ನ ಕ್ಷಮಿಸಿ ಅದನ್ನ ನಡೆಸಿ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಅವನಿಗೆ ಕೃಪಾ ಸಮುದ್ರ, ಕರುಣಾ ಸಮುದ್ರ, ಕೃಪಾಲು ಅನೇಕ ಹೆಸರುಗಳುಂಟು. ಅದನ್ನ ನಾನು ಮಾಡಿ ತೋರ್ತೇನೆ. ಅದು ಏನು ಇವ್ ಮಾತಾಡ್ಬಿಟ್ಟಿದ್ದಾರಲ್ಲಪ್ಪ, ಹೇಗಪ್ಪ ಇದನ್ನು ಪೂರ್ಣ ಮಾಡು? ಸರಾಗದಲ್ಲಿ ಕೈಕೊಂಬೇನು, ಅವರ ಮೇಲೆ ರಾಗದಿಂದ ಅಭಿಮಾನದಿಂದ ಆ ಮಾತನ್ನ ಒಪ್ಪಿಕೊಂಡು ಅನುಗ್ರಹ ಮಾಡುತ್ತೇನೆ. ಅದೇ ನನ್ನನ್ನು ಉದಾಸೀನ ಮಾಡಿದರೆ ಹಾನಿ ಪಡಿಸುವೆನು ಎನ್ನೊಳಗೆ ಉದಾಸೀನವನು ಮಾಡಿದರೆ ನೀ ನೆರೆಜಾಣನಾಗಿರು, ಮರೆಯದೆ ಎನ್ನನು ಅನುದಿನದಿ ನೆನೆಯುತ್ತಿರೋ ದೀನ ಮಾನವ. ಪರಮಾತ್ಮ ಎಚ್ಚರಿಕೆ ಕೊಡುತ್ತಾನೆ, ಭಗವಂತನನ್ನ ತಿರಸ್ಕಾರ ಮಾಡಿದರೆ ಮರೆತರೆ ವಿಪರೀತ ಪರಿಣಾಮ. ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನ ಸುಯೋಧನರಿಗಿತ್ತಂತೆ ಕೊಡುತ್ತೆ. ಮರೆಯದೆ ಅವನ ಉಪಾಸನೆ ಮಾಡಿದಾಗ ಸದಾ ರಕ್ಷಣೆಯನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಅನ್ನತಕ್ಕಂಥ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣ